ಪ್ರೇಮಿಗಳ ದಿನಾಚರಣೆ ಎಂದು ಆಚರಿಸಲ್ಪಡುತ್ತದೆ. ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುವುದು ಫೆಬ್ರವರಿ 14ರಂದು. ಫೆಬ್ರವರಿ 14ರಂದೇ ಈ ಆಚರಣೆಯು ಜಾರಿಗೆ ಬರುವುದರ ಹಿಂದೆ ಇತಿಹಾಸವೇ ಇದೆ. 4ನೇ ಶತಮಾನದಲ್ಲಿ ಬದುಕಿದ್ದ ಎನ್ನಲಾದ ಸಂತ ವ್ಯಾಲೆಂಟೈನ್ ಹೆಸರಿನಲ್ಲಿ ಈ ಆಚರಣೆಯನ್ನು ಆಚರಿಸಲಾಗುತ್ತದೆ. 4ನೇ ಶತಮಾನದಲ್ಲಿ 2ನೇ ಕ್ಲಾಡಿಯಸ್ ಎಂಬ ರೋಮನ್ ರಾಜನಿದ್ದನು. ಅವನು ತನ್ನ ರಾಜ್ಯದ ಎಲ್ಲಾ ಯುವಕರು ಸೈನ್ಯ ಸೇರಬೇಕು ಮತ್ತು ಸೈನ್ಯಕ್ಕೆ ಸೇರಿದ ಯಾರು ಮದುವೆಯಾಗಬಾರದೆಂದು ಆಜ್ಞೆ ಹೊರಡಿಸಿದ್ದನು. ಮದುವೆಯಾದ ಸೈನಿಕರು ಯುದ್ಧದ ಸಮಯದಲ್ಲಿ ತಮ್ಮ ಕುಟುಂಬದ ಯೋಚನೆಯಲ್ಲಿ ವೀರಾವೇಶದಿಂದ ಹೋರಾಡುವುದಿಲ್ಲ ಎಂಬುದೇ ಇವನ ಉದ್ದೇಶ. ಯುದ್ಧ ಮತ್ತು ರಕ್ತ ದೋಕುಳಿಯಲ್ಲಿ ಅಂದಿನ ಸಮಾಜ ಬೇಸತ್ತು ಹೋಗಿತ್ತು. ಯುವಕರು ತಮ್ಮ ಜೀವನದ ಮಹತ್ವವನ್ನೇ ಕಳೆದುಕೊಂಡು ಬಿಟ್ಟಿದ್ದರು. ಆಗ ಸಂತ ವ್ಯಾಲೆಂಟೈನ್ ಇದನ್ನು ವಿರೋಧಿಸಿದನು. ಯುವಕರಿಗೆ ಮತ್ತು ಸೈನಿಕರಿಗೆ ರಹಸ್ಯವಾಗಿ ಮದುವೆ ಮಾಡಿಸುತ್ತಿದ್ದನು. ಇದರಿಂದಾದರೂ ಸೈನ್ಯಕ್ಕೆ ಸೇರುವ ಜನ ಕಡಿಮೆಯಾಗಲಿ, ಯುದ್ಧಗಳು ನಿಲ್ಲಲಿ ಎಂಬುದು ಆತನ ಉದ್ದೇಶ. ಈ ವಿಷಯ ತಿಳಿದ ರಾಜನು ವ್ಯಾಲೆಂಟೈನ್ನನ್ನು ಬಂಧಿಸಿ ಫೆಬ್ರವರಿ 14ರಂದು ಕೊಂದು ಬಿಡುತ್ತಾನೆ. ಮುಂದೆ ಆ ಸಂತನ ನೆನಪಿಗೋಸ್ಕರ ವಿಶ್ವದೆಲ್ಲೆಡೆ ಈ ದಿನವನ್ನು ಪ್ರೇಮಿಗಳ ದಿನಾಚರಣೆ ಎಂದು ಆಚರಿಸಲು ಪ್ರಾರಂಭವಾಯಿತು. ಪ್ರೇಮಿಗಳ ದಿನ ವರ್ಷಕ್ಕೊಂದು ಸಂಗಾತಿ ಬದಲಾಯಿಸುವ ಸ್ವೇಚ್ಛಾ ದಿನವಾಗದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಜೀವನದಲ್ಲಿ ಸೆಟಲ್ ಆಗಿ ಹಿರಿಯರ ಒಪ್ಪಿಗೆ ಪಡೆದು ಮದುವೆಯಾಗುವ ನಿರ್ಧಾರ ತೆಗೆದುಕೊಳ್ಳುವ ಉತ್ತಮ ದಿನವಾದರೆ ಸಂತ ವ್ಯಾಲೆಂಟೈನ್ನ ಜೀವದಾನಕ್ಕೆ ನಿಜಕ್ಕೂ ಅರ್ಥ ಬರುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.